ಮೇಕೆದಾಟು ವರ್ಸಸ್ ನೇತ್ರಾವತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಶಿಧರ್ ಶೆಟ್ರೆ, ಬಹುಶಃ ನಾವು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಕೆದಕಿದ್ರೆ ಕಾವೇರಿ ಅನ್ನುವಂಥದ್ದು ಪೊಲಿಟಿಕಲ್ ಇಶ್ಯೂ ಆಗತ್ತೆ. ಇಲ್ಲಿ ನಾಳೆಯ ದಿನ ಮೇಕೆದಾಟನ್ನು ಮಾಡೋದಕ್ಕೆ ವಿಫಲರಾದರೆ ಅದರ ನೇರ ಪರಿಣಾಮ ಬೀಳುವಂಥದ್ದು ಸಿದ್ದರಾಮಯ್ಯ ಅವರಿಗೆ. ಮಾಡೋದಕ್ಕೆ ಸೋತರು ಎಸ್ ಎಂ ಕೃಷ್ಣ ಅವರಿಗೆ ಇದರ ಅನುಭವ ಆಗಿತ್ತು ಈ ಹಿಂದೆ. ಅಂದರೆ ಕಾವೇರಿ ಅನ್ನುವಂಥದ್ದು ಪೊಲಿಟಿಕಲ್ ಇಶ್ಯೂ ಆಗತ್ತೆ, ನೇತ್ರಾವತಿ ಯಾಕೆ ಆಗೋದಿಲ್ಲ ಪೊಲಿಟಿಕಲ್ ಇಶ್ಯೂ? ಬಟ್ ಈ ಸರಿ ಎಸ್ ಎಂ ಕೃಷ್ಣನಿಗೆ ಆದಂಥ ಸಂದಿಗ್ಧ ಪರಿಸ್ಥಿತಿ ಇವರಿಗೆ ಇಲ್ಲ. ಯಾಕೆ ಹೇಳಿದ್ರೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಸಮ್ಮಿಶ್ರ ಸರ್ಕಾರ ಇತ್ತು, ಅವರಿಗೆ ತಮಿಳುನಾಡಿನ ಎಂಪಿಗಳ ಬೆಂಬಲ ಬೇಕಾಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರಿಗೆ ಅಂಥದ್ದು ಯಾವುದೇ ಇಶ್ಯೂ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾತ್ರ ಇರೋದು, ಕೇಂದ್ರದಲ್ಲಿ ಬಿ ಜೆ ಪಿ ಇದೆ, ಅವರು ಕೂಡ ಸ್ವಬಲದ ಮೇಲೆ ನಿಂತ್ಕೊಂಡಿದ್ದಾರೆ, ಅವರು ಕೂಡ ತಮಿಳುನಾಡಿನ ಯಾವುದೇ ಒಂದು ಎಂಪಿಗಳ ಬೆಂಬಲದಿಂದ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು ಇವತ್ತು ನೇರವಾದ ನಿಷ್ಠುರವಾದ ಒಂದು ನಿರ್ಣಯವನ್ನು ರಾಜ್ಯದ ಜನರ ಹಾಗೂ ರಾಜ್ಯದ ಕ್ಷೇಮಾಭಿವೃದ್ಧಿ ದೃಷ್ಟಿಯಲ್ಲಿ ಇವರು ತೆಕ್ಕೊಳ್ಬೋದೇ ಹೊರತು ಇವರಿಗೆ ಯಾವುದೇ ಅಂತ ಎಸ್ ಎಂ ಕೃಷ್ಣ ಕಾಲದಲ್ಲಿ ಅವರಿಗಿದ್ದಂಥ ಒತ್ತಡಗಳಾಗಲಿ ಆ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗಿಲ್ಲ. ನೇರವಾಗಿ ಇವರೊಂದು ಕಟ್ಟುನಿಟ್ಟಿನ ನಿರ್ಣಯ. ಅದೇ ವಿಚಾರಕ್ಕೆ ಬಂದೆ ನಾನು. ಹೇಳೋದು ಕಾವೇರಿಯ ವಿಚಾರದಲ್ಲಿ ಉಲ್ಟಾ ಮಾತನಾಡಿದರೆ ಹಾಸನದಲ್ಲಿ ಓಟು ಬೀಳೋದಿಲ್ಲ, ಮಂಡ್ಯದಲ್ಲೂ ಓಟು ಗಿಟ್ಟೋದಿಲ್ಲ, ನೇತ್ರಾವತಿಯ ಬಗ್ಗೆ ಏನೇ ಮಾತಾಡಲಿ ನಾವು ಓಟ್ ಹಾಕ್ತೀವಿ ಅವರಿಗೆ. ನಮಗೆ ಎಲೆಕ್ಷನ್ ಟೈಮಲ್ಲಿ ನೇತ್ರಾವತಿ ಇಶ್ಯೂ ಅಲ್ಲ, ನಮಗೆ ಮೋದಿ ಇಶ್ಯೂ ಆಗತ್ತೆ, ನಮಗೆ ರಾಹುಲ್ ಗಾಂಧಿ ಇಶ್ಯೂ ಆಗ್ತಾರೆ, ದನ ಹಿಡಿಯೋದು ಇಶ್ಯೂ ಆಗತ್ತೆ, ದನ ತಿನ್ನೋದು ಇಶ್ಯೂ ಆಗತ್ತೆ, ನೇತ್ರಾವತಿ ಇಶ್ಯೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಮ್ಮ ಜನ ಅಷ್ಟು ದಡ್ಡರಾಗಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿಯ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇನ್ನೊಂದು ದಡ್ಡ ಅಂತೇಳಿ ಅಲ್ಲ, ಈಗ ಒಂದು ಈ ಭೂಮಿ ಎಲ್ಲ ಸಂದರ್ಭದಲ್ಲೂ ಕಂಪನ ಆಗುವುದಿಲ್ಲ. ಒಳಗಡೆ ಕಂಪನ ಇದ್ರೂ ಕೂಡ ಹೊರಗಡೆ ಕಂಪಿಸ್ತಾ ಇರುವುದಿಲ್ಲ, ಒಳಗಡೆ ಕಂಪನ ಸಣ್ಣಗೆ ಕಂಪನ ಆಗ್ತಾ ಇರ್ತದೆ, ಹೊರಗಡೆ ಸ್ಫೋಟ ಬಂದಿರುವುದಿಲ್ಲ. ಆದ್ರೆ ಒಮ್ಮೆಗೆ ತಳ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವಂಥ ದೃಷ್ಟಿಗೆ ಬಂದಾಗ ಅದಕ್ಕೆ ಕಂಪನ ಆಗ್ತದೆ. ಸರ್, ಒಬ್ರು ಕಾಲರ್ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರಕ್ಷಿತ್ ಅಂತ, ಮಂಗಳೂರಿಂದ. ಮಾತಾಡಿ ರಕ್ಷಿತ್ ಅವರೇ. ಇದು ಮೇಕೆದಾಟು ಈಗ ಯೋಜನೆ ನಿಜವಾಗ್ಲು ನೋಡಿದ್ರೆ ಅದೊಂದು ತಪ್ಪಾಗುತ್ತೆ. ಒಂದು ಪ್ರಕೃತಿಯ ಒಂದು ಸಹಜ ಅರಿವೇನಿದೆ ಕಾವೇರಿದ್ದು, ಅದನ್ನ ತಡೆಯುವುದು ಮೊದಲನೇದಾಗಿ ತಪ್ಪು. ಈಗ ಅದೇ ನೇತ್ರಾವತಿ ವಿಷಯ ಸಂಬಂಧಪಟ್ಟಾಗೆ ಅದು ಕೂಡ ಒಂದು ಪ್ರಕೃತಿಯನ್ನ ತಿರುಗಿಸೋಕೆ ಮಾಡಿದ್ರು. ಇದಕ್ಕೆ ಹೋರಾಟ ಮಾಡ್ಲಿಕ್ಕೆ ಪ್ರತಿ ಯಾವುದೇ ಜಿಲ್ಲೆಯವರು ರೆಡಿಯಾಗಿರ್ಲಿಲ್ಲ. ಈಗ ನಾವ್ಯಾಕೆ ರೆಡಿ ಆಗ್ಬೇಕು ಕಾವೇರಿಗೆ ಸಂಬಂಧಪಟ್ಟಾಗೆ? ಅದಕ್ಕೆ ತಕ್ಕಾಗಿ ಈಗ ಬಿಜೆಪಿ ಕೂಡ ಬೆಂಬಲ ಕೊಟ್ಟಿದೆ. ಇದರಲ್ಲಿ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಅಂತ ಗೊತ್ತಾಗ್ತದೆ. ಸೊ ನಾಳೆ ದಿನ ನಾವು ಬಂದ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ ಅಂತಿರೋ ಇಲ್ಲ ಅಂತಿರೋ? ಇಲ್ಲ ಇಲ್ಲ, ನಿಜವಾಗ್ಲೂ ಇಲ್ಲ. ಮಂಗಳೂರು ಅಂದ್ರೆ ಮೊದ್ಲೇ ಈಗ ಮೊದ್ಲಿಂತೂ ನಮ್ಮ ಮಂಗಳೂರು ಅಂದ್ರೆ ಒಂದು ಉಳಿದ ಜಿಲ್ಲೆಗಳೆಲ್ಲ ಟಾರ್ಗೆಟ್ ಮಾಡ್ತಿದ್ದೆ. ಯಾಕಂದ್ರೆ ಅವ್ರಿಗೆ ಬಿಟ್ರೆ ಅವರು ತುಳೆ ಮಾತಾಡೋದು ಅದೇ ಇರೋದು ಅವ್ರ ಹತ್ರ. ಹಾಗೆ ಹೀಗೆ ಇಂಡಸ್ಟ್ರಿನಲ್ಲೂ ಫಿಲ್ಮ್ ಇಂಡಸ್ಟ್ರಿನಲ್ಲೂ ಕೂಡ ಹಾಗೇನೆ. ಮಂಗಳೂರು ಲ್ಯಾಂಗ್ವೇಜ್ ಅನ್ನ ಯಾವುದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಲ್ಲ. ಒಂದು ಹೀರೋ ಆಕ್ಟಿಂಗ್ ಯಾವತ್ತಾಗ್ಲಿಲ್ಲ. ಬೇರೆ ಮಾತಾಡ್ತಾರೆ ಮಂಗಳೂರಲ್ಲಿ ಕನ್ನಡ ಫಿಲ್ಮ್ ಓಡೋದಿಲ್ಲ ಅದು ಇದು ಅಂತ. ಯಾಕೆ ಓಡೋದಿಲ್ಲ ಅಂತ ಅವರು ಯಾರು ಅದರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ರಕ್ಷಿತ್ ಅವರೇ ಧನ್ಯವಾದಗಳು. ಅದೇ ನಮ್ಮ ನಮ್ಮ ರಾಜಕೀಯದಲ್ಲಿ ನೇತ್ರಾವತಿ ಬರೋದು ಅದೇ ಹೇಳಿದ ಹಾಗೆ. ಇನ್ನು ಆ ಭೂಕಂಪ ಅಥವಾ ಸ್ಫೋಟ ಗೊಲ್ಲಬೇಕಿದ್ರೆ ಇನ್ನು ಬರುವ ಚುನಾವಣೆ ಬರಲಿ, ಈಗ ಯಾರ್ಯಾರು ನಾಯಕರು ನಾವು ನೇತ್ರಾವತಿ ಅನ್ನತಿ ವಿಚಾರ ಎತ್ಕೊಂಡು ನೀವು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಮನೆ ಮನೆಗೆ ಓಟ್ ತಕೊಂಡು ಬಂದ್ರಿ, ನಿಮಗೆಲ್ಲ ಮತ್ತೆ ಒಂದು ಪೊರಕೆ ತಕೊಳ್ತಕ್ಕಂತ ಸಂದರ್ಭ ಆಮ್ ಆದ್ಮಿ ಪೊರಕೆ ಅಲ್ಲ. ಇಲ್ಲಿ ಆಯ್ಕೆಯ ಪ್ರಶ್ನೆ ಬರುತ್ತೆ. ಬಿಜೆಪಿ ಅವರನ್ನ ಕೇಳಿದ್ರೆ ನೇತ್ರಾವತಿ ತಿರುಗಿಸ್ಬೇಕ್ರಿ, ಅಲ್ಲಿ ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇಲ್ಲಿನ ಲೀಡರ್ಸ್ ಹೇಳ್ತಾರೆ. ಕಾಂಗ್ರೆಸ್ನವರಂತೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಸಭೆಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ನಮಗೊಂದೇನೋ ಬೇರೆ ಯೋಜನೆ ಕೊಡ್ತಾರಂತೆ, ಕೆರೆ ತುಂಬಿಸ್ತಾರೆ, ಈ ರೀತಿ ನಮ್ಮ ಮೂಗಿಗೆ ತುಪ್ಪ ಸೋರು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನಗಳಿಗೆ ಆಯ್ಕೆಯೇ ಇಲ್ಲ. ಇದೇ ನಾಯಕರನ್ನು ನಾವು ನಾಯಕರು ಅಂತ ಒಪ್ಪಿಕೊಳ್ತಾ ಇದೀವಿ. ಆಯ್ಕೆ ಇಲ್ಲದಿದ್ರೆ ಯಾರು ಬೇಡ ಅನ್ನುವಂತ ಇನ್ನೊಂದು ಬಟನ್ ಇದೆ, ನಿಮ್ಗೆ ಯಾರು ಬೇಡದಿದ್ರೆ ನಿಮ್ಗೆ ಒತ್ತಕ್ಕಂತ ಇನ್ನೊಂದು ಬಟನ್ ಇದೆ, ಆ ಬಟನ್ ಒತ್ತಿ ನೀವೆಲ್ಲರೂ ನಾ ನಾಯಕ ಅಂತ ಹೇಳಿ ಇನ್ನೊಂದು ಬಟನ್ ಒತ್ತಲಿಕ್ಕೆ ಅವಕಾಶ ಇದೆ. ಇಲ್ಲವೇ ನಿಮ್ಮ ಯಾವುದೇ ಒಂದು ತಾಲೂಕು ಪಂಚಾಯತ್ ಪಕ್ಷೇತರ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರು ಕೂಡ ಅವನ ನಾಯ್ಕೆ ಮಾಡುವ ಅವನಿಗೆ ಬಟನ್ ಓಟ್ ಹಾಕ್ತಕ್ಕಂತ ಒಂದು ಹಕ್ಕನ್ನು ನಾವು ಚಲಾವಣೆ ಮಾಡಿ. ರಾಜಕೀಯ ಪ್ರಜ್ಞೆ ಕಡಿಮೆ ಆಗಿದೆ, ಅದೇ ಕಾರಣಕ್ಕಾಗಿ ಇದನ್ನು ಅನುಭವಿಸ್ತಾ ಇದ್ದೇವೆ ನಾವು. ಅನಿಸ್ತಾ ಇಲ್ಲ ಶಶಿಧರ್ ಶೆಟ್ರೆ, ಈ ಪರಿಸ್ಥಿತಿ ಅನುಭವಿಸೋದಕ್ಕೆ ಇದೇ ಹಾಸನದವರಿಗೆ, ಮಂಡ್ಯದವರಿಗೆ, ಮೈಸೂರಿನವರಿಗೆ ಈ ಸ್ಥಿತಿ ಬರೋದಿಲ್ಲ, ನಮಗೆ ಬರುವಂತದ್ದು. ಇಲ್ಲಿವರೆಗೆ ಪರಿಸ್ಥಿತಿ ಬೇರೆ ಆಗಿದೆ. ಇನ್ನೀಗ ನೇತ್ರಾವತಿ ಏನೀಗ ಒಂದು ಮೂಲವನ್ನ ತಿರುಗಿಸ್ಲಿ, ನಂತರ ನಮ್ಮ ಬಾವಿಯ ನೀರು ಬತ್ತಲಿ, ಮತ್ತೆ ಇವರು ದುಡ್ಡನ್ನೆಲ್ಲ ಇವರು ಟ್ಯಾಂಕರ್ ಹಣಕ್ಕೆ ಸುರಿಯುವಾಗ ಇವರಿಗೆ ಯಾರು ಹೇಳೋದು ಬೇಡ, ನಮ್ಮ ಜನರಿಗೆ ಇವರೇ ಹೇಳ್ತಾರೆ, ಇವರೇ ಮಾತಾಡ್ತಾರೆ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ, ನಾಳೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಸಭೆ ನಡೀತಾ ಇದೆ. ಆ ತುರ್ತು ಸಭೆ ಕರೆದಿರ್ತಕ್ಕಂಥದ್ದೇ 2015-16 ಸಾಲಿನ ಏನು ಬಜೆಟ್ ಅಳಿಗೆ 1,000 ಕೋಟಿ ರೂಪಾಯಿ ಇವರು ನೇತ್ರಾವತಿ ನದಿ ತೀರುವ ಯೋಜನೆಗೆ
ಅಂದ್ರೆ ಎತ್ತಿನ ಹೊಳೆ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಪ್ರತಿ ಯಾವುದೇ ಒಂದು ಪ್ರಕೃತಿಯ ತಿರು ಅಂದ್ರೆ ನದಿ ತಿರುವಂತದ್ದು ಅಭಿವೃದ್ಧಿ ಯೋಜನೆ ಬಂದಾಗ ಸ್ಥಳೀಯವಾಗಿ ಅಲ್ಲಿಯ ಒಂದು ಜನರ ಅಭಿಪ್ರಾಯವನ್ನ ತಕ್ಕೊಳ್ಬೇಕು ಮತ್ತೆ ಅದರ ಒಂದು ಪುಟಪ್ಪನ್ನು ಹಾಕ್ಬೇಕಂತ ಹೇಳಿ. ಇಷ್ಟವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಜನಾಭಿಪ್ರಾಯ ಸಭೆ ನಡೆದಿಲ್ಲ, ಜಿಲ್ಲಾಡಳಿತದಿಂದ ಕೂಡ ನಡೆದಿಲ್ಲ, ಪಂಚಾಯತಿಂದ ಕೂಡ ನಡೆದಿಲ್ಲ, ಅಥವಾ ಒಂದು ಜನಪ್ರತಿನಿಧಿ ಕೂಡ ನಡೆಸಲಿಲ್ಲ, ಯಾವುದೇ ಒಂದು ಇಲಾಖೆ ಕೂಡ ನಡೆಸಲಿಲ್ಲ. ಈ ಒಂದು ಇದನ್ನ ತಪ್ಪಿಸಲಿಕ್ಕಾಗಿ ನಾಡಿನ ಸಭೆ ತುರ್ತು ನಿರ್ಣಯವನ್ನು ತಗೊಳ್ತಕ್ಕಂಥದ್ದು, ಯಾವುದೇ ಒಂದು ಜನಾಭಿಪ್ರಾಯ ಅಥವಾ ಸದಸ್ಯರ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವ ನಿರ್ಧಾರವನ್ನು ತಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸಬಹುದು ಎನ್ನುವಂತ ನಿಟ್ಟಿನಲ್ಲಿ ನಾಳೆ ಸಚಿವ ಸಂಪುಟದಲ್ಲಿ ಮಾಡಬೇಕು ಅಂತ ಅನಿಸುವಂತದ್ದು ನನಗೆ. ಬಹುಶಃ ನಾನು ಹಳೆ ಮೈಸೂರು ಭಾಗ ಕಾವೇರಿಯ ವಿಚಾರದಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇರುವಂತ ಹಳೆ ಮೈಸೂರು ಭಾಗ ಇಲ್ಲಿ ಆಗೋದಿಲ್ಲ ಅನ್ನುವ ಆಗಬಾರದು ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಕೇಳುವಂಥದ್ದು, ಆ ಭಾಗದ ಧಾರ್ಮಿಕ ನಾಯಕರು, ಜಾತಿ ಮುಖಂಡರು, ಅವರಿಗೆ ಇರುವಂತ ಕಿಚ್ಚು ಅಥವಾ ಕಾವೇರಿಯನ್ನು ಉಳಿಸಿಕೊಳ್ಬೇಕು, ನಮ್ಮ ನದಿಯನ್ನು ನಾವು ಉಳಿಸಿಕೊಳ್ಬೇಕು ಅನ್ನುವಂಥ ಕಿಚ್ಚು ಏನಿದೆ ನಮ್ಮವರಿಗೆ ಬರೋದಿಲ್ಲ. ನಾವು ಅವರ ಜೊತೆಗೆ ಬಾಲಕ್ಕೆ ಬೆಂಕಿ ಕೊಟ್ಟುಕೊಂಡು ನಲಿತಾ ಇದ್ದೀವಿ, ನಮಗೂ ಕಾವೇರಿ ಬೇಕು, ನಮಗೂ ಕಾವೇರಿ ಬೇಕು ಅಂತ, ನಮಗೆ ನೇತ್ರಾವತಿ ಬೇಕು ಅಂತ ನಾವು ನಲಿತಾ ಇಲ್ಲ. ನಮ್ಮಲ್ಲಿ ಅಲ್ಲಿ ಕೂಡ ನಮ್ಮ ಜನರದ್ದು ಕೂಡ ಒಂದು ಆಲಸ್ಯ ಇದೆ ಗೆದ್ದು ಕಾಣ್ತದೆ. ಯಾಕೆ ಹೇಳಿದ್ರೆ ನೋಡಿ, ನಮ್ಮ ಧಾರ್ಮಿಕ ನಾಯಕರು ಏನು ಮಾಡ್ತಾ ಇದ್ದಾರೆ, ನಮ್ಮ ಧಾರ್ಮಿಕ ಮಠಾಧೀಶರು ಏನು ಮಾಡ್ತಾ ಇದ್ದಾರೆ. ನಮ್ಮ ಮಠಾಧೀಶರು ಬಿಡಿ, ನಮ್ಮ ಮಠಾಧೀಶರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರ ಹಣೆಬಾರವನ್ನು ನಾವು ಲೆಕ್ಕ ಹಾಕಿದ್ದೇವೆ. ಯಾವ ಮಠಾಧೀಶರು ಕೂಡ ನೇತ್ರಾವತಿ ನದಿ ಯಾರಿಗೆ ಬೇಕೋ, ಯಾರು ನೇತ್ರಾವತಿ ನದಿಯ ದಡದಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರೇ ನೇತ್ರಾವತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಮಾತಾಡ್ಬೇಕಿತ್ತು. ನೇತ್ರಾವತಿಯ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಂತವರು ನೇತ್ರಾವತಿ ಬಗ್ಗೆ ಮೊದಲು ಧ್ವನಿ ಎತ್ತಬೇಕಿತ್ತು. ಅವರೇ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಸುತ್ತೂರು ಮಠದವರು ಕಾವೇರಿ ಬಗ್ಗೆ ಮಾತಾಡ್ತಾರೆ, ಸುತ್ತೂರು ಮಠದವರು ಮಾತಾಡ್ತಾರೆ, ಸಿದ್ಧಲಿಂಗ ಮಠದವರು ಮಾತಾಡ್ತಾರೆ. ಇಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಇರ್ಬೋದು ಅಥವಾ ಯಾವ ಮಠದವ್ರು ಇರ್ಬೋದು, ಯಾವ ಮಠದವ್ರು ಅಗತ್ಯ ಇಲ್ಲ. ಯಾಕಂದ್ರೆ ಇವರು ಇಡೀ ರಾಜ್ಯ ಸುತ್ತಿರ್ತಾರೆ, ಬೇರೆ ಕಡೆ ಹೋದ್ರೆ ಇವರಿಗೆ ಮತ್ತೆ ಗೆರವ್ ಹಾಕ್ಬಾರ್ದಲ್ಲ. ಇವರಿಗೆ ಟೋಟಲ್ ಇನ್ಕಮ್ ಬೇಕಷ್ಟೇ, ಇನ್ಕಮ್ ಬೇಕು, ರಾಜ್ಯದ ಜನತೆ ಹಿತಾಸಕ್ತಿ. ಕಾಲರ್ ಮಾತಾಡ್ತಾರೆ, ನಮಸ್ತೆ, ಯಾರು ಮಾತಾಡ್ತಾ ಇದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಹಲೋ, ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ನಾವ್ ಈಗ ಉಡುಪಿಯಿಂದ ಸರ್. ಮಾತಾಡಿ ಮೇಡಮ್, ತಮ್ಮ ಹೆಸರು ಹೇಳಿ. ನಾಳೆ ಬಂದ್ಬೇಕಂತ ಏನಿಲ್ಲ ಸರ್, ಬಂದ್ ಮಾಡ್ಬೇಕಂತ ಇಲ್ಲ. ಮತ್ತೆ ಯಾಕಂದ್ರೆ ಈ ಗವರ್ಮೆಂಟಿನವ್ರು ಮಾಡುದು ನೋಡಿ ಸರ್, ನಾವು ಎಷ್ಟು ವರ್ಷದಿಂದ ಒಂದು ರಸ್ತೆಗೆ ಹೇಳ್ತಾ ಇದ್ದೆ, ರಸ್ತೆ ಯಾರು ಮಾಡಿಕೊಡುದಿಲ್ಲ ಸರ್. ನಮ್ಮ ಮನೆಗೆ ಎಲ್ಲ ಒಂದ್ ಮನೆಗೆ ಈಗ ಎರಡೆರಡು ಮೂರು ಮೂರು ರಸ್ತೆ ಮಾಡಿ ಕೊಡ್ತಾರೆ. ನಮ್ಮ ಮನೇಲಿ ಈಗ ಒಂದು ಚಿಕ್ಕ ಮಗು ಉಂಟು, ರಾತ್ರಿ ಎಲ್ಲ ಒಂದು ಹುಷಾರಿಲ್ಲದ ಒಂದು ಕರ್ಕೊಂಡು ಹೋಗುದಾದ್ರೆ ಯಾರಿಗೆಲ್ಲ ಫೋನ್ ಮಾಡಿ ಅವರನ್ನ ಮನೆ ಬರ್ಲಿಕ್ಕೆ ಹೇಳಿ ನಾವು ಕರ್ಕೊಂಡು ಹೋಗುದು ಸರ್. ಎಸ್ ಮೇಡಮ್, ಧನ್ಯವಾದಗಳು. ಬಹುಶಃ ಅವ್ರು ತಪ್ಪಾಗಿ ತಿಳ್ಕೊಂಡು ಕರೆ ಮಾಡಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ನಾವು ನಮ್ಮ ಜನರಿಗೆ ತಿಳಿಸಲೇಬೇಕು. ಈ ಜಲ ವಿಚಾರ, ನೆಲ ಜಲದ ವಿಚಾರ ಯಾವತ್ತೂ ನೆಲ ಎಕ್ಸ್ಪಾಂಡ್ ಆಗುದಿಲ್ಲ, ಜಲ ಕೂಡ ಅಲ್ಲಿಗೆ ಬರಬೇಕು. ನಾನು ಕೇಳ್ತಾ ಇದ್ದೀನಿ ಈಗ ನೋಡಿ, ನಮಗೆ ಈಗ ಇಲ್ಲಿ ಸಿಟ್ಟು ಬರ್ತಾ ಇದೆ. ನಮ್ಮ ವಿಚಾರದಲ್ಲಿ ಅವ್ರು ಮಾತಾಡೋದಿಲ್ಲ, ಅವರ ವಿಚಾರದಲ್ಲಿ ನಾವು ಯಾಕೆ ಮಾತಾಡಬೇಕು? ನಮ್ಮೊಳಗೆ ಜಗಳ ಇದೆ, ಕರ್ನಾಟಕ ಮತ್ತು ತಮಿಳ್ನಾಡು ಅಂತ ಜಗಳ ಇದೆ. ಈ ಹೊತ್ತಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ, ಎಲ್ಲವೂ ಇದೆ, ಈ ಹೊತ್ತಲ್ಲಿ ಈ ರೀತಿ ಜಗಳ ಆಡ್ಕೊಳ್ತಾ ಇದ್ದೀವಿ ನಾವು. ಮುಂದೆ ಏನು ಅನ್ನುವಂಥದ್ದು ಪ್ರಶ್ನೆ. ಉಡುಪಿಯವರು ಮಂಗಳೂರಿನವ್ರು ಕಿತ್ತಾಡ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತಾ ಅನಿಸ್ತಾ ಇದೆ. ಈಗಾಗಲೇ ಜಗತ್ತು ಎರಡು ಮಹಾಯುದ್ಧಗಳನ್ನು ಕಂಡಿದೆ, ಅಣುಯುದ್ಧಗಳನ್ನು ಕಂಡಿದೆ, ಇದರ ಪರಿಣಾಮ ಏನಂತದ್ದು ಅನುಭವಿಸಿದ್ದಾರೆ. ಇನ್ನು ಜಗತ್ತು ಮೂರನೇ ಒಂದು ಯುದ್ಧಕ್ಕೆ ಅಣಿಯಾದರೆ ಅದು ನೀರಿಗಾಗಿ ಅನ್ನುವಂಥದ್ರಲ್ಲಿ ನಿಸ್ಸಂದೇಹ. ಆ ನೀರಿನ ಈಗ ಈಗ ನಾವು ಭಾರತದ ಜನಸಂಖ್ಯೆ ತಗೊಳ್ಳಿ, 1947 ಇಸ್ವಿಯೊಳಗೆ 32,87,00,000 ಜನ ಜನಸಂಖ್ಯೆ ಇತ್ತು. ಆದರೆ ಭಾರತದ ಜನಸಂಖ್ಯೆ ಇವತ್ತು 2014 ಜನಗಣತಿಯ ಪ್ರಕಾರ ನಮ್ಮದು 127 ಆಗಿದೆ. ಅಂದರೆ ಸುಮಾರು 427 ಪಟ್ಟು ಭಾರತದ ಜನಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಭಾರತದ ಭೂಮಿ ಮಾತ್ರ 1 inch ಎಕ್ಸ್ಪಾಂಡ್ ಆಗಲಿಲ್ಲ, ಭಾರತದ ಭೂಮಿ ಹಾಗೇ ಇದೆ. ಹಾಗಾದರೆ ಇಲ್ಲಿಯ ಜನರ ಕುಡಿಯುವ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ, ಬೇಸಿಕ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಅದು ನೀವು ಬೇರೆ ದೇಶದಲ್ಲಿ. ವಿಜಯ್ ಕುಮಾರ್ ಶೆಟ್ಟರು ಮಾತಾಡ್ತಾರೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ನೀವು ನೇತ್ರಾವತಿ ಹೋರಾಟದಲ್ಲಿ ಇದ್ದಂತವ್ರು, ನಿಮ್ಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ತಾ ಇಲ್ವಾ ಸರ್? ಮೇಕೆದಾಟಿನ ಬಗ್ಗೆ ಮಾತಾಡ್ತಾರೆ, ನೇತ್ರಾವತಿಯ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ನಾವು ಏನ್ ಹೇಳ್ಬೇಕು ಸರ್? ನೀವು ಹೇಳಿದ್ದು 100 ಸತ್ಯ. ನಮ್ಮ ಜನಪ್ರತಿನಿಧಿಗಳು ಯಾಕೆ ಇದಕ್ಕಿರಲಿ ಮೌನ ವಹಿಸ್ತಾರೆ ಎಂಬುದನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕುರ್ಚಿ ಇರ್ತದೆ, ನಾಳೆ ಹೋಗ್ತದೆ. ಆದ್ರೆ ಇಲ್ಲಿಯ ಜನರ ನೆಮ್ಮದಿಯನ್ನ, ಜನರ ಬೇಕು ಬೇಡಿಕೆಗಳನ್ನ ಸ್ಪಂದಿಸುವುದು ಜನಪ್ರತಿನಿಧಿಗಳಾದವರ ಕರ್ತವ್ಯ, ಆದ್ಯ ಕರ್ತವ್ಯ. ಇದನ್ನ ನಾನು ಹೇಳಿದ್ರೆ ಬಹುಶಃ ಅವ್ರಿಗೆ ಏನಾದ್ರೂ ಬೇಸರ ಆಗ್ಬಹುದು, ಆದ್ರೂ ತೊಂದ್ರೆ ಇಲ್ಲ. ಇದನ್ನ ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಅನೇಕ ಸಂದರ್ಭಗಳಲ್ಲಿ ಮಂತ್ರಿಗಳೆಲ್ಲ ಕರೆದು ನಾವೊಂದು ಚರ್ಚೆ ಮಾಡುವ ಇದ್ರ ಬಗ್ಗೆ ಎಂಬ ಮಾತನ್ನ ಹೇಳಿದ್ದಾರೆ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇತರನ್ನ ಕರೆದು ಇದನ್ನು ಮಾಡ್ತಾ ಇಲ್ಲ. ಮಾತನಾಡದೆ ಬೇರೆ ಪಶ್ಚಿಮ ಘಟ್ಟದಲ್ಲಿ ಆಗುವ ಅವ್ಯಾಹತವಾಗಿ ಆಗುವಂತ
ಅನಾಹುತಗಳನ್ನು ನೋಡಿದ್ರೆ ಬಹುಶಃ ಇಲ್ಲಿಯ ಈ ಜಿಲ್ಲೆಯ ಜನರು ಪ್ರತಿಯೊಬ್ಬನು ಎದ್ದು ನಿಂತು ಇದಕ್ಕೆ ವಿರೋಧ ಮಾಡುವಂತ ಪರಿಸ್ಥಿತಿ ಈಗ ಇದೆ. ನಮ್ಗೆ ಇದ್ರ ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ. ನಮ್ಮ ಮುಂದಿನ ಜನರೇಷನ್ ಗೆ ನೇತ್ರಾವತಿ ನದಿ ಯೋಜನೆಯಿಂದ 100 to 100 ತೊಂದರೆ ಆಗ್ತದೆ. ವಿಜಯಕುಮಾರ್ ಸರ್, ತಮಗೆ ಅನಿಸ್ತಾ ಇಲ್ವಾ ಮೇಕೆದಾಟು ಯೋಜನೆಯ ಬಗ್ಗೆ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಸಪೋರ್ಟ್ ಮಾಡ್ತಾರೆ, ನಾಳೆ ಅದನ್ನ ಬಂದ್ ಮಾಡ್ತಾರೆ, ಬಂದ್ ಆಗಬೇಕು ಅಂತ ಹೇಳ್ತಾರೆ. ನೇತ್ರಾವತಿಯ ಬಗ್ಗೆ ನಾವು ಯಾರು ಮಾತಾಡೋದಿಲ್ಲ, ಯಾರು ಮಾತಾಡೋದಿಲ್ಲ. ಅದೇ ಬೇಸರದ ಸಂಗತಿ. ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಸರ್ಕಾರದ ವಿರುದ್ಧವಾಗಿ ಇದ್ರ ಬಗ್ಗೆ ಗ್ರೀನ್ ಟ್ರಿಬ್ಯುನಲ್ ಅಂತ ಚೆನ್ನೈಯಲ್ಲಿ ಆಫೀಸ್ ಇದೆ ನಮ್ಮ, ನಾವು ಅಲ್ಲಿ ಕೇಸಿಗೆ ಹೋಗಿದ್ದೇವೆ. ಇಲ್ಲಿ ಹೈಕೋರ್ಟ್ ಅಲ್ಲಿ ಹೇಳಿದಾಗ ನೀವು ಇದನ್ನ ಗ್ರೀನ್ ಟ್ರಿಬ್ಯುನಲ್ ಹೋಗ್ಬೇಕಂತ ಹೇಳಿದ್ದಾರೆ. ನಾವು ಅಲ್ಲಿ ಇದ್ದೇವೆ, ನಾವು ಇದ್ರ ಬಗ್ಗೆ ಸತತವಾಗಿ ಏನೇ ಆದ್ರೂ ನೇತ್ರಾವತಿ ನದಿ ಯೋಜನೆಯ ವಿರುದ್ಧವಾಗಿ ನಮ್ಗೆ ಏನಾದ್ರೂ ಸ್ಥಾನ ಸಿಕ್ಕಬಹುದು ಸಿಕ್ಕದೇ ಇರಬಹುದು, ಅದು ಎರಡನೇ ವಿಷಯ. ವಿಜಯಕುಮಾರ್ ಶೆಟ್ಟರು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದಾರೆ ಅಂತ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ. ವಿಜಯಕುಮಾರ್ ಶೆಟ್ಟರು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದಾರೆ, ನೀವು ಹೋರಾಟ ಮಾಡಬೇಕು ಅಂತಂದ್ರೆ ನಿಮ್ಮ ಪಾರ್ಟಿಯಿಂದಲೇ ಆರಂಭ ಆಗಬೇಕು ನೀವು ವಿರೋಧ ಮಾಡೋದು. ಅಲ್ಲ, ನಮ್ಮ ಪಾರ್ಟಿಯವರೇ ಪ್ರಾರಂಭ ಮಾಡಿದ್ದು, ಈಗ ನಮ್ಮ ಪಾರ್ಟಿಯವರು ಸ್ವಲ್ಪ ವಿರುದ್ಧ ಆಚೆ ತಿರುಗಿದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ವಿಜಯಕುಮಾರ್ ಶೆಟ್ಟರು ಕೂಡ ಏನ ರಾಜಕೀಯವಾಗಿ ವಿಜಯಕುಮಾರ್ ಶೆಟ್ಟರು ಒಬ್ಬಂಟಿ ಆಗ್ತಾ ಇದ್ದಾರೆ ನೇತ್ರಾವತಿಯ ಕಾರಣಕ್ಕಾಗಿ? ಏನ್ ಬೇಸರ ಇಲ್ಲ ನನಗೆ, ನನಗೆ ಏನ್ ಬೇಸರ ಇಲ್ಲ. ಖಂಡಿತವಾಗ್ಲೂ ಕೊನೆಯ ತನಕ ನಾನು ಈ ಹೋರಾಟ ಇದನ್ನ ನನ್ನ ನಮ್ಮ ಸಮಿತಿ ಇದೆ, ನಮ್ಗೆ ಸಹಕಾರ ಮಾಡುವಂತ ಕೆಲವು ಜನ ಇದ್ದಾರೆ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಾವು NITK ಯ ಕೆಲವು ಪ್ರೊಫೆಸರ್ಸ್ ಇದ್ದಾರೆ ಮತ್ತೆ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ಸೇರಿಕೊಂಡು ನಾವು ಇದ್ರ ವಿರುದ್ಧ ಕೊನೆಯ ತನಕ ಹೋರಾಟ ಖಂಡಿತವಾಗ್ಲೂ ಮಾಡ್ತೇವೆ. ಎಸ್ ವಿಜಯಕುಮಾರ್ ಶೆಟ್ಟರೇ ಧನ್ಯವಾದಗಳು. ಎಸ್ ಸರ್, ಕೊನೆಯದಾಗಿ ವಿಜಯಕುಮಾರ್ ಶೆಟ್ಟರು ಮಾಜಿ ಶಾಸಕರು ಮಾತಾಡಿದ್ರು, ತಾವು ಕೊನೆಯದಾಗಿ ಏನ್ ಹೇಳ್ತೀರಿ, ಈ ಹೋರಾಟ ಬಂದ್ ನಾಳೆ ಅಗತ್ಯ ಇದೆಯಾ ಇಲ್ವಾ, ಕನ್ನಡಿಗರಾಗಿ ಚಿಂತನೆ ಮಾಡಬೇಕು, ದಕ್ಷಿಣ ಕನ್ನಡಿಗರಾಗಿ ಚಿಂತನೆಯನ್ನ ಮಾಡಬೇಕು? ಒಂದು ವಿಶಾಲ ದೃಷ್ಟಿ ಮನೋಭಾವಕ್ಕಿಂತ ನಮ್ಮಲ್ಲಿ ಕೂಡ ನಮ್ಮದು ಸ್ವಾರ್ಥತೆ ಇದೆ. ಮೊದಲು ನನ್ನ ಮನೆ ನನ್ನ ಊರು ಅನ್ನುವಂಥದ್ದು ನಾವು ನೋಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮುಂದುವರಿತಾರೆ. ಹಾಗೆ ನಾಳೆಗೆ ನಾವು ಮಾನಸಿಕವಾಗಿ ಬೆಂಬಲ ಇದ್ರೂ ಕೂಡ ನಾವು ಅದನ್ನು ತೋರ್ಪಡಿಸಲಿಕ್ಕೆ ಹೋಗುವುದಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಬೆಂಬಲಕ್ಕೆ ಅಂದ್ರೆ ಬೆಂಬಲಕ್ಕಂತ ರಸ್ತೆಗಂತೂ ಇಳಿಯುವ ಸ್ಥಿತಿಗೆ ನಾವು ಹೋಗುವುದಿಲ್ಲ. ಆದರೆ ಮುಂದೊಂದು ದಿನ ಈ ಜಲ ಕ್ಷಾಮ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಈ ಚರ್ಚೆಗಾಗುವುದು ಅಥವಾ ಒಂದು ರಾಷ್ಟ್ರ ರಾಜ್ಯಗಳ ನಡುವೆ ಯುದ್ಧ ಆಗುವಂಥ ಪರಿಸ್ಥಿತಿಗಿಂತ ಮೊದಲಾಗಿ ನಾವು ಈಗಲೇ ಒಂದು ರಾಷ್ಟ್ರೀಯ ಜಲಮಂಡಳಿ ಇರುವಂಥ ನೀರಿನ ಕ್ವಾಂಟಿಟಿ ಏನು, ಅದರ ಅವೈಲೇಬಿಲಿಟಿ ಏನು, ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಸ್ಪಷ್ಟವಾದ ನಿರ್ಣಯ, ಅದ್ರ ಜೊತೆಗೆ ಜನಸಂಖ್ಯೆ ಸ್ಫೋಟಗೊಳ್ತಕ್ಕಂಥ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು, ಅದಕ್ಕೆ ಭಾರತ ಮೊದಲು ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಇದೇ ರೀತಿ ಜನಸಂಖ್ಯೆ ಮುಂದರಿತಾ ಹೋದರೆ ನೋಡಿ, ಅಮೆರಿಕದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅವ್ರದ್ದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ 18.5% ಜನ ಪಾಪ್ಯುಲೇಷನ್ ಇನ್ಕ್ರಿಮೆಂಟ್ ಆಗಿದೆ, ನಮ್ದು 450% ಇನ್ಕ್ರೀಸ್ ಆಗಿದೆ ನಮ್ಮದು. ಅಷ್ಟು ಡಿಫರೆನ್ಸ್ ಇದೆ ನಮ್ಮದು ಮತ್ತು ಅವ್ರದ್ದು. ಬಟ್ ನಮ್ಮ ಲ್ಯಾಂಡ್ ಅಮೆರಿಕಕ್ಕೆ, ಅಮೆರಿಕದ ಲ್ಯಾಂಡ್ ನಮ್ಗಿಂತ 3 times ಜಾಸ್ತಿ ಇದೆ, ಕೆನಡಾ ಲ್ಯಾಂಡ್ ನಮ್ದು 2.5% ಜಾಸ್ತಿ ಇದೆ, ಇಲ್ಲಿ ಆಸ್ಟ್ರೇಲಿಯಾದ ಲ್ಯಾಂಡ್ ನಮ್ದು 3 times ಜಾಸ್ತಿ ಇದೆ. ಬಟ್ ಅಲ್ಲಿ ಆಸ್ಟ್ರೇಲಿಯಾದ ಪಾಪ್ಯುಲೇಷನ್ 2.5 crore, ಕೆನಡಾ ಪಾಪ್ಯುಲೇಷನ್ 3 crore, ಬಟ್ ನಾವು 130 crore ತಿಳ್ಕೊಂಡಿದ್ದೇವೆ ನಾವು. ಸೊ ಒಂದಂತೂ ಸ್ಪಷ್ಟ, ನಾಳೆ ದಿನ ಉಪ್ಪಿನಂಗಡಿ ಪುತ್ತೂರು ಜಗಳ ಆಗಬಹುದು ನೀರಿಗಾಗಿ, ಖಂಡಿತ ಪುತ್ತೂರು ಮಂಗಳೂರು ಅಂತ ಜಗಳ ಆಗಬಹುದು. ಇದು ಇದು ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಬೇಕು ನಾವು. ಖಂಡಿತ ಶಶಿಧರ್ ಶೆಟ್ಟರೆ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಬಹುಶಃ ನಾಳೆಯ ದಿನ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನನಗೆ ಅನಿಸ್ತಾ ಇದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಬಂದ್ಗೆ ಮಾನಸಿಕವಾಗಿ ಸಪೋರ್ಟ್ ಇದ್ರೂ ಕೂಡ ಆ ನೈತಿಕತೆಯ ಪ್ರಶ್ನೆ ಬರುತ್ತೆ. ನೇತ್ರಾವತಿಯಲ್ಲಿ ಮಾತನಾಡದವರಿಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು, ಇದು ಒಡೆದು ಆಳುವ ನೀತಿ ಖಂಡಿತ ಅಲ್ಲ. ಆದರೆ ನಮಗೆ ನೋವಾಗಿದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನರಿಗೆ ನೋವಾಗಿದೆ. ಆ ನೋವಿನ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರೂ ಇರಲಿಲ್ಲ, ಇವತ್ತು ಯಾಕೆ ನಾವು ಅವರ ಜೊತೆಗೆ ಇರಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಈ ಭಾಗದ ಜನರನ್ನು ಕಾಡ್ತಾ ಇದೆ. ನಾಳೆ ದಿನ ಏನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.